ಗ್ಯಾರಂಟಿ ಅನುಷ್ಠಾನದಿಂದಾಗಿ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ? ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದ ಬಳಿ ಹಾಗಾದ್ರೆ ಅನುದಾನನೇ ಇಲ್ವಾ? 200 ಮೀಟರ್ ಸೇತುವೆ ನಿರ್ಮಾಣಕ್ಕೆ ಅನುದಾನ ಇಲ್ವಾ ಹಾಗಾದ್ರೆ ಸರ್ಕಾರದ ಬಳಿ? ಅನುದಾನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಹಾಗಾಗಿನೇ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇರೋದು. ಪ್ಲಾನ್ ರೆಡಿಯಾಗಿ 4 ತಿಂಗಳು ಕಳೆದ್ರು ಅನುದಾನದ ಕೊರತೆ ಕಾಣಿಸ್ತಾ ಇದೆ. ಇಲಾಖೆಯ ನಡೆಗೆ ಬೇಸತ್ತು ರೈತರಿಂದ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅನುದಾನ ಬಿಡುಗಡೆ ಮಾಡುವಂತೆ ಬ್ಯಾನರ್ ಹಾಕಿಸಿದ್ದಾರೆ ರೈತರು. ಪಟ್ಟರೆಡ್ಡಿ ಪಾಳ್ಯದಿಂದ ಮೈಸೂರು ರಸ್ತೆಗೆ ಸಂಪರ್ಕಿಸುವಂತಹ ಸೇತುವೆ ಇದು. ಕೆರೆ ಮೇಲೆ 200 ಮೀಟರ್ ಮಾತ್ರ ರಸ್ತೆ ಮಾಡೋದಕ್ಕೆ ಬಾಕಿ ಇರೋದು. 200 ಮೀಟರ್ ಸೇತುವೆ ನಿರ್ಮಾಣಕ್ಕೆ ಅನುದಾನದ ಕೊರತೆ ಕಾಡ್ತಾ ಇದೆ. ಶಾಸಕರು ಇಲಾಖೆಗೆ ಮನವಿ ಬ್ಯಾನರ್ ಅನ್ನ ಮಾಡಿಸಲಾಗಿದೆ ರೈತರಿಂದ. ಡಿಸೆಂಬರ್ 1 ರೊಳಗೆ ಸೇತುವೆ ಕೆಲಸ ಮಾಡಿಸದೇ ಇದ್ರೆ ರಸ್ತೆ ತಡೆ ಮಾಡುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು. ಅಭಿವೃದ್ಧಿ ಕಾರ್ಯಗಳಿಗೆ ಹಾಗಾದ್ರೆ ಸರ್ಕಾರದ ಬಳಿ ಅನುದಾನನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕೇವಲ 200 ಮೀಟರ್ ಸೇತುವೆ ನಿರ್ಮಾಣ ಮಾಡೋದಕ್ಕೂ ಹಾಗಾದ್ರೆ ಸರ್ಕಾರದ ಬಳಿ ಅನುದಾನ ಇಲ್ವಾ? ಪ್ಲಾನ್ ರೆಡಿಯಾಗಿ 4 ತಿಂಗಳಾಗಿದೆ, ಆದರೂ ಸಹ ಇನ್ನೂ ಅನುದಾನದ ಕೊರತೆ ಕಾಡ್ತಾ ಇದೆ. ಹೀಗಾಗಿ ರೈತರು ವಿನೂತನವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಶಾಸಕರು ಹಾಗೆ ಇಲಾಖೆಗೆ ಮನವಿ ಬ್ಯಾನರ್ ಅನ್ನ ಮಾಡಿಸಿ ರೈತರು ಕಿಡಿಕಾರಿದ್ದಾರೆ, ಹಾಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಮುಖ್ಯ ಉದಾಹರಣೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ನಾನು ಇದ್ದೀನಿ. ರಸ್ತೆಯನ್ನ ಮಾಡಿಕೊಡಿ ಅಂತ ಹೇಳಿ ಇಲ್ಲಿನ ರೈತರು ಸಾಕಷ್ಟು ಬಾರಿ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಸರ್ಕಾರ ಆಗ್ಲಿ ಇಲ್ಲಿನ ಶಾಸಕರಾಗ್ಲಿ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ಕಾರಣಕ್ಕಾಗಿ ಪಟ್ಟರೆಡ್ಡಿ ಪಾಳ್ಯದ ಗ್ರಾಮದ ರೈತರೇನಿದ್ದಾರೆ, ಅವರು ಮೇನ್ ರೋಡ್ನ ಪಕ್ಕದಲ್ಲೇ ಬ್ಯಾನರ್ ಅನ್ನ ಹಾಕಿರುವಂಥದ್ದು, ತಾವು ಕೊಟ್ಟಂತಹ ಮನವಿಗಳ ಪತ್ರ ಏನಿದೆ ಅದನ್ನು ಸಂಪೂರ್ಣವಾಗಿ ಪ್ರಿಂಟನ್ನು ಮಾಡಿಸಿ ಅವರು ಹಾಕಿದ್ದಾರೆ. ಯಾವಾಗ ಯಾವಾಗ ನಾವು ರಸ್ತೆಯನ್ನು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ವಿ ಅನ್ನುವಂಥದ್ದನ್ನು ಅವರು ಹಾಕಿರುವಂಥದ್ದು. ಅದರ ಜೊತೆಗೆ ಏನು ಇಲ್ಲಿನ ಕೆರೆ ಏನಿದೆ, ಕೆರೆಯಿಂದ ಇನ್ನೊಂದು ಊರಿಗೆ ಅವರು ಸಂಪರ್ಕವನ್ನು ಬೆಳೆಸೋದಕ್ಕೆ ಅವರು ಮನವಿಯನ್ನು ಮಾಡಿದರು. ಸೊ ಈ ಕಾರಣಕ್ಕಾಗಿ ಇಲ್ಲಿಗೆ ಕೆರೆ ಅಭಿವೃದ್ಧಿ ಮಂಡಳಿ ಕೂಡ ಭೇಟಿಯನ್ನು ನೀಡಿ ಇಲ್ಲಿ ಒಂದು ಬ್ರಿಡ್ಜನ್ನು ಮಾಡಬಹುದು ಅಂತ ಹೇಳಿ ಅವ್ರಿಗೆ ಆಲ್ರೆಡಿ DPR ಸಲ್ಕೆ ಮಾಡಿದ್ದಾರೆ. ಅದಕ್ಕೆ ಪ್ಲಾನಿಂಗನ್ನು ಸಂಪೂರ್ಣವಾಗಿ ಹಾಕಿರುವಂಥದ್ದು. ಆದರೆ ಅನುದಾನದ ಕೊರತೆಯಿಂದ ಕಳೆದ 4-5 ತಿಂಗಳಿಂದಲೂ ಕೂಡ ಆ ಫೈಲ್ ಆಗಿಯೇ ಬಿದ್ದಿರುವಂಥದ್ದು. ಯಾವ್ಯಾವ ಮನವಿಯನ್ನು ಇಲ್ಲಿನ ರೈತರು ಸಲ್ಲಿಸಿದ್ರು ಆ ಸಂಪೂರ್ಣ ಲೆಟರ್ಗಳೇನಿದೆ ನಿಮಗೆ ಅದು ಈ ಬ್ಯಾನರಲ್ಲಿ ಕಾಣಿಸ್ತಾ ಇದೆ. ನಮ್ಮ ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿ, ಇಲ್ಲೊಂದು ಸೇತುವೆಯನ್ನು ನಿರ್ಮಾಣ ಮಾಡಿ, ಈ ಸೇತುವೆಯಿಂದಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗಿರಬಹುದು, ಅದರ ಜೊತೆಗೆ 5 ಊರುಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ, ಇಲ್ಲ ಅಂತ ಹೇಳಿದರೆ ನಮಗೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಮೇಡಮ್, ಕಳೆದ ವರ್ಷ 24/7 ನಾವೊಂದು ಮೊದಲನೇ ಮನವಿನ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಇಲಾಖೆಗೆ ಕೊಟ್ವಿ. ಸರ್, ಪಟ್ಟರೆಡ್ಡಿ ಪಾಳ್ಯದಲ್ಲಿ ತುಂಬ ತಿರುವುಗಳಿವೆ ಮತ್ತು ತುಂಬ ಕಿರಿದಾದ ರಸ್ತೆ ಕೂಡ, ಮತ್ತು ಇದೇ ರಸ್ತೆಯಲ್ಲಿ ಹಲವಾರು ಗ್ರಾಮಗಳಿಗೆ ಸಂಪರ್ಕ ಕೂಡ ಇದೇ ಗ್ರಾಮಗಳಿಂದ. ಸಾವಿರಾರು ರೈತರು ಪ್ರತಿದಿನ, ಸಾವಿರಾರು ಪ್ರವಾಸಿಗಳು ಗುಹಾಂತರ ರೆಸಾರ್ಟ್ಗೆ, ಪ್ರತಿಷ್ಠಿತ ರೆಸಾರ್ಟು ಮತ್ತು ಅಂಗಣ ರೆಸಾರ್ಟ್ ಇದೆ, ಮತ್ತು ಪಂಚವಟಿ ಕಲ್ಯಾಣ ಮಂಟಪ ಇದೆ. ಪ್ರತಿದಿನ ಟ್ರಾಫಿಕ್ ಜಾಮು, ವಾಹನ ಕಿರಿಕಿರಿ ಅಲ್ಲಿ ಪಟ್ಟರೆಡ್ಡಿ ಪಾಳ್ಯ ಗ್ರಾಮದಲ್ಲಿ ಉಂಟಾಗ್ತಾ ಇದೆ. ಸೊ ಅಪಘಾತಗಳು, ಹಲವಾರು ಅಪಘಾತಗಳು ಕೂಡ ಇವೆ, ಅದಕ್ಕೆ ನಮ್ಮ ಹತ್ರ ಉದಾಹರಣೆ ಕೂಡ ಇದೆ. ಹಾಗಾಗಿ ಇಲ್ಲೊಂದು ನೇರವಾಗಿ ಸಂಪರ್ಕ ಕೊಡಿ, ಸಂಪರ್ಕ ಕೊಟ್ಟರೆ ಆ ತಿರುವುಗಳೆಲ್ಲ ಕಡಿಮೆ ಆಗೋಗ್ತವೆ, ವಾಹನ ದಟ್ಟಣೆ ಕಿರಿಕಿರಿ ಸಮಸ್ಯೆ ಕಡಿಮೆ ಆಗುತ್ತೆ ಅಂತೇಳಿ ಸಂಬಂಧಪಟ್ಟ ಪಂಚಾಯತ್ ಇಲಾಖೆಗೆ ನಾವು ಹೋಗಿ ಮನವಿನ ಕೊಟ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ನಿರಂತರವಾಗಿ 1 ವರ್ಷ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಲ್ಲಿ ಅನುಮತಿ ಪಡೆದು, ಕೆರೆ ಕರ್ನಾಟಕ ಕೆರೆ ಸಂರಕ್ಷಣೆ ಪ್ರಾಧಿಕಾರ ವತಿಯಿಂದ ನಿರ್ದೇಶಕರು ಇಲ್ಲಿ ಬಂದಿದ್ದರು. ಬಂದು ಇಲ್ಲಿ ಎಲ್ಲ ಅವರು ಕೂಡ ಸ್ಪಾಟ್ ವೆರಿಫಿಕೇಷನ್ ಮಾಡಿ ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೇವಲ ಅನುದಾನ ಬಿಡುಗಡೆ ಮಾತ್ರ ಬಾಕಿ ಇದೆ. ಅನುದಾನ ಬಿಡುಗಡೆ ಮಾಡಿಕೊಡಿ ಅಂತೇಳಿ ನಾವು ಸಂಬಂಧಪಟ್ಟ ಸಚಿವರ ಹತ್ರ ಕೂಡ ಹಲವಾರು ಬಾರಿ ಹೋಗಿದ್ದೀವಿ. ಅವರು ಸ್ವಲ್ಪ ಕೂಡ ತಲೆ ಕೆಡಿಸ್ಕೊತ ಇಲ್ಲ. ಸರ್ಕಾರದಲ್ಲಿ ಅನುದಾನ ಇಲ್ಲ, ಬಂದ ತಕ್ಷಣ ಕೊಡ್ತೀವಿ, ಬಂದ ತಕ್ಷಣ ಕೊಡ್ತೀವಿ ಅಂತೇಳಿ ಅವ್ರ ಹತ್ರ ಕೂಡ ಒಂದು 4-5 ಸಲ ಹೋಗಿದ್ವಿ. ಇದಕ್ಕೆ ಶಾಸಕರು SD ಸೋಮಶೇಖರ್ ಅವರು, ನಮ್ಮ ಯಶವಂತಪುರ ಕ್ಷೇತ್ರದ ಶಾಸಕರು, ಅವ್ರ ಹತ್ರ ಕೂಡ ಹೋಗಿ ಭೇಟಿ ಮಾಡಿದಾಗ ಅವರು ಕೂಡ ಇದೇ ರೀತಿ ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಅಂತಿಮವಾಗಿ ನಾವು ಈ ಒಂದು ಕಟೌಟನ್ನು ಹಾಕಿ ಆಕ್ರೋಶನ ಹೊರಹಾಕ್ತಾ ಇದ್ದೀವಿ. ಸರ್, ಇಲ್ಲಿ ಸೇತುವೆ ಮಾಡಿದರೆ ಎಷ್ಟು ಊರಿನ ಜನರಿಗೆ ಅನುಕೂಲ ಆಗುತ್ತೆ? ಅಂದಾಜು 8-10 ಗ್ರಾಮಗಳಿಗೆ, ಮತ್ತು ಇದು ಈ ರಸ್ತೆ ಬಂದು ನೇರವಾಗಿ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿರೋದ್ರಿಂದ ತುಂಬ ಅನುಕೂಲ ಆಗೋಗ್ತದೆ. ಪಟ್ಟರೆಡ್ಡಿ ಪಾಳ್ಯಕ್ಕಂತೂ ಮುಕ್ತಿನೇ ಸಿಕ್ತಂಗೆ ಆಗ್ಬಿಡುತ್ತೆ. ಕೇವಲ 1 ಊರಿನಲ್ಲಿ ಈಗ ಮೊದಲ ಬಾರಿಗೆ ಬ್ಯಾನರ್ ಅನ್ನ ಹಾಕಿದ್ದಾರೆ. ಇದೇ ರೀತಿ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೇ ಇದ್ರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ರೈತರು
ರಸ್ತೆಗಿಳಿದು ಇದೇ ರೀತಿಯಾಗಿ ಅವರು ಬ್ಯಾನರ್ಗಳನ್ನು ಹಾಕೋದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ ಏಷ್ಯಾ ನಡೆಸುವಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.